ಈ ತರದೆಲ್ಲ ವಿಚಾರಗಳು ಆದಾಗ ಒಂಚೂರು ಘಾಸಿ ಆಗುತ್ತೆ ಮನಸ್ಸಿಗೆ ಒಂಚೂರು ಬೇಜಾರ್ ಆಗುತ್ತೆ ಯಾಕೆ ಹಿಂಗ್ ನಡೀತಾ ಅಂತ ಅನ್ಸುತ್ತೆ ಈಗ ರೈಟ್ ನಾವ್ ಏನು ನೋಡ್ತಿದ್ದ ಪವಿತ್ರ ಅವ್ರ ಮೈಂಡ್ ಅಲ್ಲಿ ಏನಿದೆ ಏನ್ ಆಗ್ತಿದೆ ಸರ್ ಒಂದು ಫಸ್ಟ್ ಟೈಮ್ ನನ್ಗೆ ಬೇಜಾರಾಯ್ತು ಆಮೇಲೆ ಇದು ಇವಾಗ ನಿಜ ಅಲ್ಲದೆ ಇದ್ದಾಗ ನಾನು ಬೇಜಾರು ಮಾಡಿಕೊಂಡು ಏನು ಪ್ರಯೋಜನ ನಾನು ಡಿಮೋರಲೈಸ್ ಆಗ್ತೀನಿ ನನ್ನ ನನ್ನ ಜೊತೆ ಇರೋರು ಎಲ್ಲರಿಗೂ ಬೇಜಾರಾಗುತ್ತೆ ಅದು ಬಿಟ್ಟರೆ ಅದಕ್ಕಿಂತ ಇನ್ನೇನೂ ಆಗಲ್ಲ ಇನ್ನೇನು ಅದರಿಂದ ಪ್ರಯೋಜನ ಆಗಲ್ಲ ಹಾಗಾಗಿ ನನಗೆ ಏನು ಐ ಆಮ್ ನಾಟ್ ಫೀಲಿಂಗ್ ಎನಿಥಿಂಗ್ ನನಗೆ ಆ ರಮ್ಯಾ ಅನ್ನೋ ವ್ಯಕ್ತಿ ಬಗ್ಗೆ ಒಂಥರ ನನಗೇನು ಸಿಂಪತಿನೂ ಬರ್ತಾ ಇಲ್ಲ ಈಗ ಒಂದು ಹೆಣ್ಮಗಳು ಅಷ್ಟೊಂದು ಕೂತ್ಕೊಂಡು ಮಾತಾಡ್ತಿದ್ರೆ ನ್ಯಾಯವಾಗಿ ಅವ್ರಿಗೊಂದು ಹೆಲ್ಪ್ ಮಾಡೋಣ ಅಂತ ಹೇಳಿದ್ರೆ ಏನು ಅನಿಸ್ತಾನೂ ಇಲ್ಲ ಯಾಕೆಂದ್ರೆ ಅದು ನಿಜ ಆಗಿದ್ರೆ ಹೆಲ್ಪ್ ಏನಾದ್ರೂ ಮಾಡ್ಬೋದಾಗಿತ್ತು ಮಾತಾಡ್ಬೋದಾಗಿತ್ತು ಯಾರಾದ್ರೂ ಕೇಳ್ಬೋದಾಗಿತ್ತು ಈಗ ನನ್ಗೆ ಐ ಆಮ್ ನಾಟ್ ಫೀಲಿಂಗ್ ಎನಿಥಿಂಗ್ ಅದ್ ಏನೋ ಬೇರೆ ಉದ್ದೇಶದಿಂದ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಸೊ ನನಗೆ ನನ್ನನ್ನು ಉಪಯೋಗಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಂಗೆ ಬೇಜಾರಿದೆ ಅಷ್ಟೇ ಬಿಟ್ರೆ ನಂಗೆ ಇನ್ನೇನೋ ಅನಿಸ್ತಾ ಇಲ್ಲ ನನಗೆ ನನಗೆ ಡಿಫೇಮ್ ಆಗ್ತಾ ಇದೆ ಅಂತ ಒಂದು ಕಂಪ್ಲೇಂಟ್ ಕೊಡ್ಬೋದು ಅದ ಬಿಟ್ರೆ ನಾನು ಏನ್ ಮಾಡಕ್ಕೆ ಸಾಧ್ಯ ಇದ್ರಲ್ಲಿ ಹೇಳಿ ಮಾತಾಡುವಂತ ಪ್ರಯತ್ನ ಆಗಿದೆಯಾ ಮಾತಾಡೋದು ಹೂಇಿ ಮಾತಾಡೋದು ಯಾಕೆ ಮಾತಾಡ್ ಅವ್ರು ಮಾತಾಡೋ ಧೈರ್ಯ ಅವ್ರಿಗೆ ಇರ್ಬೇಕಲ್ಲ ಕೇಳಿ ಅವ್ರಿಗೆ ಮಾತಾಡ್ಲಿ ಅವರು ನನ್ನ ಹತ್ರ ಹೂಇಿ ಕ್ವೀನ್ ಎಲಿಜಬೆತ್ ಅವರು ಅಥವಾ ಈಶಿಯ ಪಾಪ್ಯುಲರ್ ಆಕ್ಟ್ರೆಸ್ ಈಶಿಯ ಪಾಲಿಟಿಷಿಯನ್ ಈಗ ಇದ್ರ ಮೂಲಕ ನನ್ನ ಹೆಸರು ಇಟ್ಕೊಂಡು ಅವರು ಪಾಪ್ಯುಲರ್ ಆಗ್ತಾ ಇದ್ದಾರೆ ನನ್ನ ಫೋಟೋ ತಾನೇ ಬರ್ತಾ ಇದೆ ಎಲ್ಲ ಕಡೆ ಅವ್ರ ಫೋಟೋ ಬರ್ತಾ ಇದೆಯಾ ನನ್ನ ಫೋಟೋ ಇಟ್ಕೊಂಡು ಅವರು ಪಾಪ್ಯುಲರ್ ಆಗ್ತಾ ಇದ್ದಾರೆ ಅವ್ರಿಗೆ ಯಾವ ಧೈರ್ಯದಲ್ಲಿ ನನ್ನ ಫೋನ್ ಮಾಡ್ತಾರೆ ಮಾಡಲಿ ಅವರು ಏನಾದರೂ ಸತ್ಯವಾದ ಸತ್ಯವಾದ ಕತೆ ಇದ್ರೆ ಮಾಡಲಿ ಫೋನ್ ಮಾಡಲಿ ನೋಡೋಣ ನಾನು ನನ್ನ 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 ಕಡೆಯಿಂದ ನನ್ನ ನರೇಶ್ ಅವ್ರಿಗೆ ಏನಾದರೂ ಹೇಳಬೇಕಂದ್ರೆ ನಾನು ಹೋಗಿ ಮಾತಾಡ್ತೀನಿ ಅದು ಬಿಟ್ಟು ಮೀಡಿಯಾದಲ್ಲಿ ಕೂತ್ಕೊಂಡು ಯಾ ಸಂಬಂಧ ಇಲ್ಲದಿದ್ದವ್ರನ್ನೆಲ್ಲ ಕರ್ಕೊಂಡ್ಬಂದು ಅವ್ರ ಕ್ಯಾರೆಕ್ಟರ್ನ ಅಸೋಸಿನೇಷನ್ ಮಾಡಿದ್ರೆ ಇಟ್ಸ್ ಆಕ್ಚುಲಿ ರಾಂಗ್ ಇಟ್ಸ್ ರಾಂಗ್ ಐ ಕ್ಯಾನ್ ಗೋ ಟು ಕೋರ್ಟ್ ಆಫ್ ಲಾ ಬಟ್ ತುಂಬಾ ಜನ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಯಾರು ನನ್ನ ಮನೆ ನನ್ನ ಮನೆಯವರೆಲ್ಲರೂ ಇನ್ವಾಲ್ವ್ ತಾನೆ ಇಂಡೈರೆಕ್ಟ್ ಆಗಿ ಅಲ್ವಾ ನಮ್ಮ ತಾಯಿಯವರು ಎಲ್ಲರಿಗೂ ಬೇಜಾರಾಗುತ್ತಲ್ಲ ನನಗಿಬ್ಬರು ಮಕ್ಕಳಿದ್ದಾರೆ ಅವ್ರಿಗೂ ಬೇಜಾರಾಗುತ್ತಲ್ವಾ ಸೊ ನ್ಯಾಚುರಲ್ ಆಗಿ ನಾನು ಐ ಹ್ಯಾವ್ ಟು ಕೀಪ್ ಕ್ವಾಯಿಟ್ ಫಾರ್ ಸರ್ಟನ್ ಪೀಪಲ್ ಇವ್ರ ಥರ ಬಂದು ಬೀದಿಯಲ್ಲಿ ಕುತ್ಕೊಂಡು ಮಾತಾಡಕೆ ಆಗಲ್ಲ ನಾನು ನಾನೊಂದು ರೆಸ್ಪಾನ್ಸಿಬಲ್ ಆ್ಯಕ್ಟ್ರೆಸ್ಸು ನನಗೆ ಸಮಾಜದಲ್ಲಿ ಇವರ ಉತ್ತರ ಕೊಡುವಂತ ನನಗೆ ಜವಾಬ್ದಾರಿ ಇದೆ ಇವ್ರಿಗೆ ಏನಿದೆ ಸರ್ ಬಂದ್ಬಿಟ್ಟು ಗಂಡನ ಬಗ್ಗೆ ಕುತ್ಕೊಂಡು ಮಾತಾಡೋಕ್ಕೆ ಈ ಆಮೇಲೆ ಸರ್ ಇದು ಪರ್ಸ್ನಲ್ ವಿಷಯ ಮಾಧ್ಯಮದವರು ಹತ್ತು ಗಂಟೆ ಹನ್ನೆರಡು ಗಂಟೆ ಒಬ್ಬರಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಿ ಬೇರೆ ನ್ಯೂಸ್ ಇಲ್ವಾ ಸರ್ ನಿಮ್ಗೆ ಹಾಕಕ್ಕೆ ಜನದ ದೇಶದಲ್ಲಿ ಎಷ್ಟೊಂದು ವಿಷಯ ನಡೀತಾ ಇದೆ ಪ್ರಧಾನಮಂತ್ರಿ ಹೋಗ್ತಾ ಇದಾರೆ ಅಲ್ಲಿ ಹೋಗ್ತಾ ಇದಾರೆ ಅದೆಲ್ಲ ಹಾಕದ್ ಬಿಟ್ಬಿಟ್ಟು ಯಾವುದೋ ಒಂದು ಹೆಂಗ್ಸಿನ ವಿಷಯ ಕುತ್ಕೊಂಡು ಹಾಕ್ತಾ ಇದ್ದೀರಲ್ಲ ಬೆಳಗಿಂದ ರಾತ್ರಿವರೆಗೂ ನಿಮ್ಮ ಮಾಧ್ಯಮದವ್ರ ತಲೆಲ್ ಬುದ್ಧಿ ಇಲ್ವಾ ಅಂತ ನಾನು ಕೇಳೋದು ಬೇರೆ ನ್ಯೂಸ್ ಇಲ್ವಾ ಸರ್ ನಿಮ್ಗೆ ಹಾಕಕ್ಕೆ ಬೇರೆ ವಿಷಯನೇ ಇಲ್ವಾ ಮಾತಾಡಕ್ಕೆ ಎಷ್ಟೋ ಜನ ಹಸಿ ಊಟ ಇಲ್ಲದೆ ಸತ್ತೋಗ್ತಾ ಇದ್ದಾರೆ ಅದ್ ವಿಷಯ ಮಾತಾಡಕ್ಕೆ ನಿಮ್ಗೆ ಆಗಲ್ವಾ ಏ ಇದು ಬಿಡಿ ಇವ್ರಿಗೆ ಅಟ್ಲೀಸ್ಟ್ ದುಡ್ಡು ಇದೆ ಈ ಕೇಸಲ್ಲಿ ದುಡ್ಡಿದೆ ದುಡ್ಡುಗೋಸ್ಕರನೇ ಮಾಡ್ತಾ ಇದ್ದಾರೆ ಅವರು ಬೇರೆ ಹೆಣ್ಮಕ್ಳು ಎಷ್ಟೋ ಜನ ಸತ್ತೋಗ್ತಾ ಇದ್ದಾರೆ ಮನೆಯಲ್ಲಿ ಅನ್ಭವ್ಸಕ್ಕಾಗದೆ ಗಂಡನಿಂದ ನರಳಾಟ ತಾಳಕಾಗದೆ ದುಡ್ಡು ಇಲ್ಲದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಎಷ್ಟೊಂದು ಜನ ದಿನಾ ಸತ್ತೋಗ್ತಾ ಇದಾರೆ ಅದ್ರ ವಿಷಯ ಯಾಕೆ ಮಾತಾಡ್ತಿಲ್ಲ ನೆನ್ನೆ ಒಬ್ಬ ಹಿಂದೂನ ಸಾಯಿಸಿದ್ದಾರೆ ಯಾರು ಸರ್ ಇದನ್ನೆಲ್ಲ ಕೇಳ್ತಾರೆ ಅದನ್ನೆಲ್ಲ ಮಾತಾಡೋದು ಬಿಟ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಲ್ಲ ಸರ್ ಇದ್ರ ಬಗ್ಗೆ ಒಬ್ಬರದ ಯಾವುದೋ ಒಂದು ವೈಯಕ್ತಿಕ ವಿಷಯ ತಗೊಂಡು ಇಷ್ಟೊಂದು ಚರ್ಚೆ ಮಾಡ್ತಾ ಇದೀವಲ್ಲ ವೈಯಕ್ತಿಕ ವಿಚಾರ ವೈಯಕ್ತಿಕವಾಗಿ ಉಳ್ಕೊಳ್ತವೆ ಯಾವಾಗ ಅಂತಂದ್ರೆ ಅವರು ಸಾಮಾನ್ಯವಾಗಿದ್ದಾಗ ಸೆಲೆಬ್ರಿಟಿ ಅಂತ ಬಂದಾಗ ಅಥವಾ ಎಷ್ಟು ಎಷ್ಟ್ ದಿನ ನಡೆಸ್ತೀರ ಸರ್ ನಾವ್ ಏನೇ ಆಗಿರ್ಬೋದು ಎಷ್ಟ್ ದಿನ ನಡೆಸ್ತೀರಾ ಆ ವಿಷಯನ ನಡೆಸುವಂತ ಉದ್ದೇಶ ಖಂಡಿತ ನಿಮ್ದಲ್ಲ ಈಗ ನಾನು ಅದನ್ನೇ ನಿಮ್ಗೆ ಫಸ್ಟ್ ಹೇಳಿದೆ ಅಪ್ರಿಶಿಯೇಟ್ ನನ್ನ ಹತ್ರ ಟೈಮ್ ತಗೊಂಡು ಮೇಡಮ್ ಮಾತಾಡ್ಬೋದಾ ಅಂತ ಹೇಳಿ ಮೈಕ್ ತಗೊಂಡು ಕ್ಯಾಮ್ರಾ ಇಟ್ಕೊಂಡು ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ ದೇರ್ ಆರ್ ಡೀಸೆಂಟ್ ಪೀಪಲ್ ಕ್ಯಾಮ್ರಾನ ಎಲ್ಲೋ ಇಟ್ಕೊಂಡು ಬಂದು ನನ್ನ ಹತ್ರ ಶೂಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಈ ಕೋಪ ನಿಮ್ಮ ಮೇಲೆ ಅಲ್ಲ ಸರ್ ಈ ಕೋಪ ಖಂಡಿತವಾಗ್ಲೂ ನಿಮ್ಮೇಲೆ ಅಲ್ಲ ಈಗ ನಿಮ್ ನೀವು ಅದ್ರ ಅದ್ರ ಬಗ್ಗೆ ಖಂಡಿಸ್ಬೇಕು ಇನ್ನೊಬ್ಬರು ಖಂಡಿಸ್ಬೇಕು ಇದು ತಪ್ಪಲ್ವಾ ಒಂದು ಹೆಂಗ್ಸನ್ನ ಹಂಗ್ ಇವಾಗ ನಾನು ಬೇರೆ ಇನ್ ನೀವು ಫೋನ್ ಮಾಡಿ ಜುನೈನ್ ಆಗಿ ಹತ್ರ ಮಾತಾಡ್ಬೇಕಂದ್ರೆ ನಂಗೆ ಮಾತಾಡಕ್ ನಂಬಿಕೆ ಇರಲ್ವಲ್ಲ ಸರ್ ಅಲ್ವಾ ನಾಳೆ ನೀವು ನೀವು ಯಾರಾದ್ರೂ ಒಳಗಡೆ ಬಂದು ಕೊಲೆ ಮಾಡಬಹುದು ಈ ತರ ಮಾಡ್ಬೋದಾ ಸರ್ ಇವಾಗ ನಾನು ಏನು ಮಾಡಿದ್ದೀನಿ ನನ್ನ ಮೇಲೆ ಚೀಟಿಂಗ್ ಕೇಸ್ ಇದೆಯಾ ಕೊಲೆ ಮಾಡಿದ್ದೀನಾ ಯಾರಾದರೂ ರೇಪ್ ಮಾಡಿದ್ದೀನಾ ಏನು ಮಾಡಿದ್ದೀನಿ ಬಂದು ಸ್ಟಿಂಗ್ ಆಪರೇಷನ್ ಅಂತಾರಲ್ಲ ಇಸ್ ಇಟ್ ರೈಟ್ ನೀವು ಹೇಳಿ ಒಂದು ಹೆಣ್ಮಗಳು ಮನೆ ಒಳಗಡೆ ಬಂದು ನಾನು ನ್ಯಾಯ ಕೇಳಬೇಕು ಬಂದು ರೆಕಾರ್ಡಿಂಗ್ ಮಾಡಿದಾರಲ್ಲ ಇಸ್ ಇಟ್ ರೈಟ್